ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಕೂದಲನ್ನ ನಾವು ಯಾವ ರೀತಿ ಸ್ಟ್ರೈಟನಿಂಗ್ ಮಾಡ್ಕೊಳ್ಳೋದು, ಮತ್ತು ಕೂದಲು ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಹೇಗೆ ಒಗಿಸ್ಕೊಳ್ಳೋದು, ಡ್ಯಾಂಡ್ರಫ್ ಹೇಗೆ ಒಗಿಸ್ಕೊಳ್ಳೋದು, ಆ್ಯಂಡ್ ತುಂಬ ಫ್ರಿಜ್ಜಿ ಆಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ, ಅದೆಲ್ಲ ಹೇಗೆ ಒಗಿಸ್ಕೊಳ್ಳೋದು, ಆ್ಯಂಡ್ ಬೇಗ ಕ್ವಿಕ್ಕಾಗಿ ಕೂದಲು ಬೆಳಿಬೇಕು ಅಂತ ಕೂಡ ಎಲ್ರಿಗೂ ಆಸೆ ಇರುತ್ತೆ. ಸೊ ಇವತ್ತು ಎಲ್ಲ ನಮ್ಮ ಕೂದಲಿನ ಎಲ್ಲ ಸಮಸ್ಯೆಗೂ ಇವತ್ತು ನಿಮಗೊಂದೇ ವಿಡಿಯೋದಲ್ಲಿ ಉತ್ತರ ಸಿಗ್ತಾ ಇದೆ. ಎಸ್, ಇದು ಮನೆಯಲ್ಲೇ ಸಿಗುವಂಥದ್ದು ಹೋಮ್ ರೆಮಿಡಿ. ಯಾವುದೇ ಥರ ನಾನು ಪ್ಯಾಕ್ ಎಲ್ಲ ಹಚ್ಚಿ ತೋರಿಸ್ತಿಲ್ಲ. ಸೊ ಇವತ್ತು ನಾನೊಂದು ಹೋಮ್ ರೆಮಿಡಿ ಅಂದರೆ ಮನೆಯಲ್ಲೇ ನಾವು ಯಾವ ರೀತಿ ಹೇರ್ ಪ್ಯಾಕ್ ಮಾಡಿ ಕೂದಲಿಗೆ ಅಪ್ಲೈ ಮಾಡ್ಕೊಂಡು ಯಾವ ರೀತಿ ಆರೋಗ್ಯವಾಗಿ ಇಟ್ಕೊಳ್ಳೋದು, ಆ್ಯಂಡ್ ಉದ್ದ ಹೇಗೆ ಬೆಳೆಸೋದು, ಶೈನಿಂಗ್ ಹೇಗೆ ಮಾಡ್ಕೊಳ್ಳೋದು, ನರಿಷ್ಮೆಂಟ್ ಮಾಯಿಶ್ಚರೈಸ್ ಕೂಡ ಆಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು, ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಫಸ್ಟ್ ಏನಂದರೆ, ನೀವಿನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರ್ದು ತಿಳಿಸ್ಬೋದು. ಫ್ರೆಂಡ್ಸ್, ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಿರೋರಿಗೆ ಫಸ್ಟೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಬೇಕು ಅಂತ ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ. ಗಾಯ್ಸ್, ಇದೇನು ಗೊತ್ತಾ, ಆಲೂಗೆಡ್ಡೆ. ನಾವು ಸಾಂಬಾರು ಮಾಡೋಕ್ಕೆ ಆಲೂಗೆಡ್ಡೆ ಯೂಸ್ ಮಾಡಿರ್ತೀವಿ, ಬೋಂಡಾ ಮಾಡೋಕ್ಕೆ ಯೂಸ್ ಮಾಡಿರ್ತೀವಿ, ಸಿಪ್ಪೆ ಎಲ್ಲ ಈ ಥರ ಎರೆದಿರ್ತೀವಿ, ಅದನ್ನೆಲ್ಲ ನಾವು ಎಸೆ ಬರಲು ನಾವು ಒಂದು ಒಳ್ಳೆ ಹೇರ್ ಪ್ಯಾಕ್ ಮಾಡ್ಬೋದು. ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ. ನೆಕ್ಸ್ಟ್, ಈಗಂತೂ ಕಿತ್ತಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಕಿತ್ತಳೆ ಹಣ್ಣು ತಿನ್ನೋದು ಸಿಪ್ಪೆ ಎಲ್ಲ ಈ ರೀತಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಂದು 2-3 ಡೇಸ್ ಆಮೇಲೆ ತಲೆಗೆ ಹಚ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು. ನಮಗೆ ತುಂಬ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ಇದು ಬಿಸಿಲಲ್ಲಿ ಒಣಾಕಿದ್ರೆ ಬೇಗ ಕೆಡಲ್ಲ, ಬಿಸಿಲಲ್ಲಿ ಒಣಾಕಿ ಥರ ಇಟ್ಕೊಂಡು ನಮಗೆ ಬೇಕಾದಾಗ ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಬಿಟ್ಟು ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದು, ಓಕೆನಾ? ಇದರಿಂದ ಏನೇನು ಬೆನಿಫಿಟ್ಸ್ ಹೇಳ್ತೀನಿ ನೋಡಿ. ಈ ರೀತಿ ಸಣ್ಣಕ್ಕೆ ಪೇಸ್ಟ್ ಮಾಡಿ, ಇದು ಇಲ್ಲಿ ನೋಡಿದಾಗ ನಂಗೆ ಸಣ್ಣ ಅನ್ನಿಸ್ತು, ಬಟ್ ಅಪ್ಲೈ ಮಾಡ್ಬೇಕಾದ್ರೆ ಸ್ವಲ್ಪ ದಪ್ಪ ದಪ್ಪ ಅನಿಸ್ತಾ ಇತ್ತು. ಬಟ್ ನಾನೇನು ಹೇಳ್ತೀನಿ ಅಂದರೆ, ಆದಷ್ಟು ಸಣ್ಣ ರುಬ್ಕೊಳ್ಳಿ, ಆಗ ನಿಮ್ಮ ಕೂದಲಿಗೆ ಚೆನ್ನಾಗಿದು ಅಪ್ಲೈ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಪ್ಯಾಕ್ ರೆಡಿಯಾಗಿದೆ. ಆಲೂಗೆಡ್ಡೆ ಸಿಪ್ಪೆ ಮತ್ತು ಆರೆಂಜ್ ಸಿಪ್ಪೆ ಯೂಸ್ ಮಾಡ್ಕೊಂಡು ಇವತ್ತು ನಾನು ಹೇರ್ ಪ್ಯಾಕ್ ಟ್ರೈ ಮಾಡ್ತಿರೋದು. ಸೊ ಇವತ್ತು ಬಂದು ಮಂಗಳವಾರ, ಈಗ ಎದ್ದಿದ್ದೀನಿ, ಬೆಳಗ್ಗೆನೇ ಹಚ್ಕೊಂಡು ಬಿಟ್ಟರೆ ನೆಲ ಒರೆಸ್ಕೊಂಡು ಕಸ ಕುಡ್ಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿರ್ತೀನಿ ರಾತ್ರಿನೇ. ನೆಲ ಒರೆಸ್ಕೊಂಡು ಕಸ ಕುಡ್ಸ್ಕೊಂಡು ಸ್ವಲ್ಪ ತಿಂಡಿ ಏನು ಬೇಕು ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಒಂದು 8 ಗಂಟೆ ಆಗುತ್ತೆ, ಅಷ್ಟರೊಳಗೆ ಸ್ನಾನ ಮಾಡ್ಕೋಬೋದು ಅಂತ. ಸೊ ಈಗ ನಾನು 6 ಗಂಟೆಗಿದ್ದು ಶೂಟ್ ಮಾಡ್ತಿರೋದು, ಒಂದು 2 ಅವರ್ ಇಟ್ಕೋತೀನಿ ನಾನು. 8 ಗಂಟೆಗೆ ನೀಟಾಗಿ ಪೂಜೆ ಮಾಡಬೇಕಲ್ಲ, ಸೊ ಹಾಗಾಗಿ ಅಷ್ಟೊತ್ತಿಗೆ 2 ಅವರ್ ನೀಟಾಗಿ ಡ್ರೈ ಆಗುತ್ತೆ. ಫಸ್ಟ್ ಮಧ್ಯೆ ಈ ಥರ ಪಾರ್ಟಿಷನ್ ಮಾಡ್ಕೊಂಡು ಮಧ್ಯೆ ಹಚ್ಕೊಳ್ಳಿ, ಪರವಾಗಿಲ್ಲ, ಇದು ಬುಡುಕು ಹಚ್ಕೋಬೋದು, ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಕಣ್ಣು ಮುಚ್ಕೊಂಡು ಇದನ್ನು ಅಪ್ಲೈ ಮಾಡ್ಬೋದು, ಆ್ಯಂಡ್ ಇದು ಬಾಯ್ಸ್ ಗರ್ಲ್ಸ್ ಯಾರಾದರೂ ಯೂಸ್ ಮಾಡ್ಬೋದು, ಆ್ಯಂಡ್ ಯಾವ ಏಜ್ ಅವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಪಾರ್ಟಿಷನ್ ಮಾಡಿ ಈ ರೀತಿ ಮೇಲ್ಭಾಗ ಮತ್ತು ಈ ರೀತಿ ಕೆಳಗಡೆ ಭಾಗದಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಬನ್ನಿ, ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟು ಆಲೂಗೆಡ್ಡೆ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ. ಆಲೂಗೆಡ್ಡೆ ಸಿಪ್ಪೆನ ನಾವು ಬಿಸಾಕೋಕ್ಕಿಂತ ಈ ರೀತಿ ಕೂಲಿಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ, ಕೆಂಚು ಕಲ್ಲರ್ ಅಂದರೆ ಒಂಥರ ಗ್ರೇ ಏರ್ ಅಂತಾರಲ್ವ, ಸೊ ಅದು ಕಡಿಮೆ ಆಗುತ್ತೆ. ಬ್ಲ್ಯಾಕ್ ಆಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಫ್ರೆಂಡ್ಸ್, ಆಲೂಗೆಡ್ಡೆ ಸಿಪ್ಪೆನ ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ನೀರು ತಣ್ಣಗಾದ ನಂತರ ಆ ನೀರಲ್ಲಿ ನೀವು ಹೇರ್ ವಾಶ್ ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ಬೆಳ್ಳಗಾಗಿದ್ದರೆ ಕಪ್ಪುಗಾಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ನಾನು ಆ ಒಂದು ಉದ್ದೇಶಕ್ಕೆ ನಂದೊಂದು ಸ್ವಲ್ಪ ಒಂದೊಂದು ಬಿಳಿ ಕೂದಲಾಗಿದೆ, ಹಾಗಾಗಿ ನಾನು ಆಲೂಗೆಡ್ಡೆ ಸಿಪ್ಪೆನ ಯೂಸ್ ಮಾಡಿದೆ. ನೆಕ್ಸ್ಟ್, ಕಿತ್ತಳೆ ಹಣ್ಣಿನ ಸಿಪ್ಪಿಂದ ಏನೇನು ಬೆನಿಫಿಟ್ಸ್ ಅಂದರೆ, ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಮತ್ತು ವಿಟಮಿನ್ ಸಿ ತುಂಬ ಅಂದರೆ ತುಂಬ ಇರೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದನ್ನು ನೆತ್ತಿಗೆ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ನಿಮ್ಮ ತಲೆಯಲ್ಲಿ ಹೊಟ್ಟಾಗಿದ್ದರೆ ಅಂದರೆ ಅದಕ್ಕೇನಂತಾರಲ್ಲ ಹೊಟ್ಟು, ನೀವೆಲ್ಲ ಇಂಗ್ಲೀಷಲ್ಲಿ ಕರೀತೀರಲ್ಲ ಡ್ಯಾಂಡ್ರಫ್, ಸೊ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದರಲ್ಲಿ ತುಂಬ ಇರೋದ್ರಿಂದ, ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ
ನಿಮ್ಮ ತಲೆಯಲ್ಲಿ ಒಟ್ಟು ಆಗಿದ್ದರೆ ಅದು ಕಡಿಮೆ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಶೈನಿಂಗು ಆಗುತ್ತೆ, ಫಿಜಿ ಏರ್ ಇದ್ದರೆ ನೈಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಒಂಥರ ನೀಟಾಗಿ ಒಂಥರ ರೀಫ್ರೆಶ್ ಥರ ಅನಿಸ್ತಾ ಇರುತ್ತೆ. ಅರೋಮ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದರಿಂದ ನಿಮಗೆ ಕಣ್ಣುರಿಯೋದು ಆ ಥರ ಎಲ್ಲ ಏನಾಗಲ್ಲ. ಈ ರೀತಿ ಫುಲ್ಲು ತಲೆಗೆ ಹಚ್ಕೊಂಡು ಹಿಂದೆ ಹಾಕ್ಕೊಳ್ಳಿ. ಇದು ಫ್ರೆಂಡ್ಸ್ ದಪ್ಪ ಸ್ವಲ್ಪ ರುಬ್ಬಿರೋದ್ರಿಂದ ಮನೆ ಒಳಗೆ ಹಚ್ಕೊಂಡ್ರೆ ಕೆಳಗೆಲ್ಲ ಬಿದ್ದುಬಿಡುತ್ತೆ. ಆದಷ್ಟು ನೀವು ಇದನ್ನು ವಾಶ್ರೂಮಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ನನಗೆ ಕೇಳ್ತೀರಾ, ಆಮೇಲೆ ವಿಡಿಯೋಗೋಸ್ಕರ ನಾನಿಲ್ಲಿ ಅಪ್ಲೈ ಮಾಡ್ತಿರೋದು ಅಷ್ಟೇ. ಈ ರೀತಿ ಬಂದ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಚಿಕ್ಕ ಕ್ಲಿಪ್ ತಗೊಂಡು ಈ ರೀತಿ ಕ್ಲಿಪ್ ಹಾಕ್ಕೊಂಡು ಇನ್ನು ಮೇಲೆಲ್ಲ ಇರುತ್ತಲ್ವ, ಮೇಲೆಲ್ಲ ಹಚ್ಕೊಂಡ್ರೆ ಫಿನಿಶು. ಈಗ ನಿಮ್ಮ ಕೆಲಸ ಏನಿದ್ರೂ ನೀವು ಕೆಲಸ ಮಾಡ್ಕೊಂಡು ಆಮೇಲೆ ವಾಶ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಹೇಗಿತ್ತು.